ಹಲೋ ಆಸ್ಪರೆಂಟ್ ಹೋಪ್ ಆಲ್ ಆಫ್ ಫಿರ್ ಡೂಯಿಂಗ್ ಗುಡ್ ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫೈರ್ ಐ ಎಸ್ ವತಿಯಿಂದ ಸೊ ಇತ್ತೊಂದು ಹೊಸ ಟಾಪಿಕ್ ಅಲ್ಲಿ ನಾವು ನೋಡೋದಾದ್ರೆ ಸೊ ದೆಟ್ ಈಸ್ ಅವರ್ ಬ್ಲೂ ಆಧಾರ್ ಕಾರ್ಡ್ ಓಕೆ ಸೊ ಈ ಒಂದು ಬ್ಲೂ ಆಧಾರ್ ಕಾರ್ಡ್ ಅಂದ್ರೆ ಏನು ಇದು ಯಾಕೆ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಇತ್ತೀಚೆಗೆ ಏನಾಗಿದೆ ಈ ನಮ್ಮ ಒಂದು ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಯು ಐ ಡಿ ಎ ಐ ಸೊ ಈ ಒಂದು ಆಧಾರ್ ಕಾರ್ಡ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ಬಾಡಿ ಏನಿದೆ ಇದರ ಓವರ್ ಆಲ್ ಅನ್ನ ನೋಡ್ತಕ್ಕಂಥ ಬಾಡಿ ಏನಿದೆ ಕೆಲವೊಂದು ಗೈಡ್ ಲೈನ್ಸ್ ಅನ್ನ ರಿವೈಸ್ ಮಾಡಿದೆ ಸೊ ಮೊದಲು ಈ ಒಂದು ಬ್ಲೂ ಆಧಾರ್ ನ ಏನಂತ ಕರಿತಿದ್ವಿ ಬಾಲ ಆಧಾರ್ ಬಾಲ ಆಧಾರ್ ಹೆಸರೇ ಹೇಳ್ತಿರೋ ಹಾಗೆ ಇದು ಚಿಕ್ಕ ಮಕ್ಕಳಿಗೋಸ್ಕರ ಇರತಕ್ಕಂತ ಒಂದು ಆಧಾರ್ ಕಾರ್ಡ್ ಸೊ ಈ ಒಂದು ಬಾಲ ಆಧಾರ್ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಕಿಂತ ಮೊದಲು ಇಲ್ಲಿ ಚಿಕ್ಕದಾಗಿ ಒಂದು ಅನೌನ್ಸ್ ಇದೆ ಸೊ ಟೀಮ್ ಇಂಡಿಯಾ ಫೈರ್ ಐ ಎಸ್ ವತಿಯಿಂದ ಸೊ ಇಲ್ಲಿ ಯು ಪಿ ಎಸ್ ಸಿ ಹುಡುಗರು ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ನಿಮಗೆ ಎಕ್ಸ್ಕ್ಲೂಸಿವ್ ಕೆಪಿ ಎಸ್ ಸಿ ಗೋಸ್ಕರ ಅಂತ ಒಂದು ಕ್ರಾಶ್ ಕೋರ್ಸ್ ಅನ್ನ ಮಾಡ್ತಾ ಇದೀವಿ ಜೊತೆಗೆ ಯಾರು ಕೆ ಪಿ ಎಸ್ ಸಿ ಗೋಸ್ಕರ ಅಂತ ಪ್ರಿಪೇರ್ ಆಗ್ತಾ ಇದ್ರ ನಿಮ್ಮ ಒಂದು ಓವರ್ ಆಲ್ ರಿವಿಜನ್ ಗೆ ಇಲ್ಲಿ ರಿವಿಜನ್ ಎಕ್ಸ್ಪ್ರೆಸ್ ಅಂತಕ್ಕಂಥ ಒಂದು ಕ್ರಾಶ್ ಕೋರ್ಸ್ ಅನ್ನ ಕೂಡ ಮಾಡ್ತಾ ಇದೀವಿ ಸುಲೋ ಇಲ್ಲಿ ಬ್ಲೂ ಆಧಾರ್ ಕಾರ್ಡ್ ಬಗ್ಗೆ ನೋಡೋದಾದ್ರೆ ಇದೊಂದು ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತೆ ಯಾರಿಗೆ ಅಂತ ನೋಡೋದ್ರೆ ಚೈಲ್ಡ್ರನ್ ಅಂಡರ್ ಫೈವ್ ಐದು ವರ್ಷದ ಮಕ್ಕಳಿಗಾಗಿ ಈ ಒಂದು ಬಾರ್ತಕ್ಕಂತ ಆಧಾರ್ ಕಾರ್ಡ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ ಮೊದಲು ಬಾಲ ಆಧಾರ್ ಅಂತ ಕರಿತಿದ್ವಿ ಇವಾಗ ಅದನ್ನ ಬ್ಲೂ ಆಧಾರ್ ಅಂತ ಕರಿತೀವಿ ಹೆಸರು ಹೇಳ್ತಿರೋ ಹಾಗೆ ಈ ಒಂದು ಆಧಾರ್ ಕಾರ್ಡ್ ನ ಕಲರ್ ಕೂಡ ನಮ್ಗೆ ಬ್ಲೂ ದಾಗಿರುತ್ತೆ ಸೊ ಇದನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಯಾರಿಗೆ ಅಂತಂದ್ರೆ ಈ ಒಂದು ಮಕ್ಕಳಿಗೆ ರೈಟ್ ಸೊ ಇಲ್ಲಿ ಯಾವುದೇ ರೀತಿಯ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಮಕ್ಕಳ ಒಂದು ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಅಂತ ಇರೋದಿಲ್ಲ ಸೊ ಹೆಸರು ಹೇಳ್ತಿರೋ ಹಾಗೆ ಬ್ಲೂ ಯಾಕಂತ ಕರೀತಾರೆ ಅಂತಂದ್ರೆ ಇದು ಬ್ಲೂ ಕಲರ್ ಅಲ್ಲಿ ಇರೋದ್ರಿಂದ ಸೊ ನಾವು ನಾರ್ಮಲ್ ಆಗಿ ನೋಡೋದಾದ್ರೆ ಆಧಾರ್ ಕಾರ್ಡ್ ಅಲ್ಲಿ ನಮಗೆ ದೊಡ್ಡವ್ರಿಗೆ ಏನೆಲ್ಲ ಕೊಟ್ಟಿರ್ತಾರೆ ಅದರಲ್ಲಿ ಟ್ವೆಲ್ ನಂಬರ್ಸ್ ಇರುತ್ತೆ ರೈಟ್ ಯೂನಿಕ್ ನಂಬರು ಸೊ ಇದರಲ್ಲೂ ಕೂಡ ಸೇಮ್ ಟ್ವೆಲ್ ಡಿಜಿಟ್ ಆಗಿರ್ತಕ್ಕಂಥ ಒಂದು ಯೂನಿಕ್ ನಂಬರ್ ಅನ್ನ ಕೊಟ್ಟಿರ್ತಾರೆ ಸೊ ಅದ್ರ ಜೊತೆಗೆ ಇಲ್ಲಿ ಬೇರೆ ಬೇರೆ ಇನ್ಫಾರ್ಮೇಶನ್ ಏನಿರುತ್ತೆ ಬ್ಲೂ ಆಧಾರಲ್ಲಿ ಅಂತಂದ್ರೆ ಪೇರೆಂಟ್ಸ್ ನೇಮು ಅವರ ಪರ್ಮನೆಂಟ್ ಅಡ್ರೆಸ್ಸು ಅವರ ಡೆಮೋಗ್ರಫಿಕ್ ಡೀಟೇಲ್ಸ್ ಕುರಿತಾಗಿ ಇದರಲ್ಲಿ ಮಾಹಿತಿಯನ್ನ ಶೇರ್ ಮಾಡಿರ್ತಾರೆ ಸೊ ಹಾಗಾದ್ರೆ ಇಲ್ಲಿ ಆಲ್ರೆಡಿ ಇವಾಗ ನಾವು ನೋಡಿರೋ ಹಾಗೆ ಬ್ಲೂ ಆಧಾರದಲ್ಲಿ ಬಯೋಮೆಟ್ರಿಕ್ ಡಾಟಾ ಇರುತ್ತಾ ಅಂತ ನೋಡೋದಾದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋ ಯಾಕೆಂದ್ರೆ ಐದು ವರ್ಷದ ಮಗುವಿನ ಒಂದು ಫಿಂಗರ್ ಪ್ರಿಂಟ್ ಆಗಿರ್ಬೋದು ಐರಿಶ್ ಆಗಿರ್ಬೋದು ಸ್ಕ್ಯಾನ್ ಮಾಡಿದಾಗ ಅದು ಮುಂದೆ ಬರ್ತಕ್ಕಂಥ ಏಜ್ ವೈಸ್ ಅದು ಕೂಡ ಚೇಂಜ್ ಆಗ್ತಾ ಇರುತ್ತೆ ರೈಟ್ ಸೊ ಅದಕ್ಕೆ ಈ ಒಂದು ಕಾರ್ಡ್ ಏನಿದೆ ಬ್ಲೂ ಕಾರ್ಡ್ ಸೊ ಇದು ಹದಿನೈದು ವರ್ಷ ಆದ್ಮೇಲೆ ಎರಡ್ ಏಜ್ ಆಫ್ ದಿ ಫಿಫ್ಟೀನ್ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಈ ಡಾಟಾವನ್ನ ಏನಿದೆ ಸೊ ಇದನ್ನ ಮತ್ತೆ ರಿವೈಸ್ ಮಾಡ್ಬಿಟ್ಟು ಆ ಮಗುವಿನ ಅವಾಗ ಬ್ಲೂ ಪ್ರಿಂಟ್ ಒಂದು ಬ್ಲೂ ಆಧಾರ್ ಕಾರ್ಡ್ ಅಲ್ಲಿ ಏನ್ ಡಾಟಾ ಇದೆ ಅದನ್ನ ಪ್ರಿಂಟ್ ಲೈಕ್ ಫಿಂಗರ್ ಪ್ರಿಂಟ್ ಆಗಿರ್ಬಹುದು ಐರಿ ಸ್ಕ್ಯಾನ್ ಆಗಿರ್ಬೋದು ಅದನ್ನಲ್ಲಿ ಮಾಡಬಹುದು ಸೊ ದ ಬಯೋಮೆಟ್ರಿಕ್ ಡಾಟಾ ಅಪ್ಡೇಟ್ ಫಾರ್ ದಿ ಟೀನ್ ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇಸ್ ಫ್ರೀ ಸೊ ಈ ಒಂದು ಆಧಾರ್ ಕಾರ್ಡ್ ನ ಮಹತ್ವ ಏನು ಅಂತ ನಾವು ಇವಾಗ ನೋಡೋದಾದ್ರೆ ಇಟ್ ಸರ್ವ್ಸ್ ಎಸ್ ಅನ್ ಇಂಪಾರ್ಟೆಂಟ್ ಟೂಲ್ ಫಾರ್ ದಿ ಐಡೆಂಟಿಫಿಕೇಶನ್ ಆಫ್ ಇಂಡಿವಿಜುವಲ್ಸ್ ಆಗಿರಬಹುದು ಸ್ಪೆಷಲಿ ವಿನ್ ಅವೇಲಿಂಗ್ ದಿ ಗೌರ್ಮೆಂಟ್ ಪ್ರೊವೈಡೆಡ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ರೈಟ್ ಸೊ ಬೇರೆ ಬೇರೆ ನೀವು ಇವಾಗ ಎಲ್ಲೇ ಹೋದ್ರೂ ಕೂಡ ಎಕ್ಸಾಮಿನೇಷನ್ ಇವನ್ ಅಪ್ಲೈ ಮಾಡ್ಬೇಕಾದ್ರೂ ಒಂದು ಪ್ರೂಫ್ ರೂಪದಲ್ಲಿ ಇದು ಬಳಸ್ಕೋಬಹುದು ಅಂಡ್ ಇಲ್ಲಿ ಒಂದು ಇನ್ನೊಂದು ಅನೌನ್ಸ್ಮೆಂಟ್ ನೋಡಿದ್ರೆ ಟೆಸ್ಟ್ ಸೀರೀಸ್ ಕೂಡ ಟೀಮ್ ಇಂಡಿಯಾ ಫಾರ್ ಐ ಎಸ್ ಕಂಡಕ್ಟ್ ಮಾಡ್ತಾ ಇದೆ ಸೊ ಈ ಒಂದು ಸಂಡೇ ಇಂದ ಟೆಂತ್ ಮಾರ್ಚ್ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಕೆ ಎಸ್ ಕದನ ಅಂತ ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಅಕಾಡೆಮಿ ನಂಬರ್ ಮೇಲೆ ನೀವು ರೀಚ್ ಮಾಡ್ಬೋದು ಸೊ ಈ ಒಂದು ಬ್ಲೂ ಆಧಾರ್ ಕಾರ್ಡ್ ಅಥವಾ ಬಾಲ್ ಆಧಾರ್ ಏನಿದೆ ಸೊ ಸ್ಪೆಷಲಿ ನಿಮ್ಗೆ ಪ್ಲೇಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳ್ಬಹುದು ಇಲ್ಲ ಮೇನ್ಸ್ ಅಲ್ಲಿ ಇದ್ರ ಮೇಲೇನೆ ಒಂದು ಚಿಕ್ಕದಾಗಿ ಟೆನ್ ಮಾರ್ಕ್ಸ್ ಸಿಗೋ ಅಥವಾ ಇದನ್ನ ಬೇಸ್ ಆಗಿ ಇಟ್ಕೊಂಡು ಬೇರೆ ಯಾವುದೊಂದು ಗೆ ಇಲ್ಲಿ ಇದನ್ನ ಟ್ಯಾಗ್ ಮಾಡ್ಬಿಟ್ಟು ನಿಮ್ಗೆ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ ಇನ್ನು ಯಾವ್ದಾದ್ರೂ ಈ ರೀತಿ ಕಮೆಂಟ್ಸ್ ಏನಾದ್ರು ಇದ್ರೆ ನಿಮ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು